ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ಮಹತ್ವಪೂರ್ಣ ವಿಚಾರವನ್ನ ಇಟ್ಕೊಂಡು ಚರ್ಚೆನ ಮಾಡೋದಕ್ಕೆ ಅಂತ ಮತ್ತೆ ವಾಪಸ್ಸಾಗಿದ್ದೀವಿ. ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ಮುನಿರತ್ನ ಅವರದ್ದು ಎನ್ನಲಾಗಿರುವ ಆಡಿಯೋ ಕ್ಲಿಪ್ ಏನು ವೈರಲ್ ಆಗ್ತಾ ಇದೆ, ಇದೇ ರೀತಿ ಆಗ್ತಾ ಇದೆ ಹಾಗೆ ಸಾಕಷ್ಟು ಬೆಳವಣಿಗೆಗಳಾದವು. ಅವರನ್ನು ಅರೆಸ್ಟ್ ಮಾಡಲಾಯಿತು, ಅವರನ್ನು ಎನ್ಕ್ವೈರಿ ಮಾಡಲಾಗ್ತಾ ಇದೆ. ಇದಾದ ನಂತರ ಒಬ್ಬೊಬ್ಬರು ಒಂದೊಂದು ರೀತಿಯಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಒಂದೊಂದು ಪಕ್ಷದವರು ಒಂದೊಂದು ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಫ್ಕೋರ್ಸ್, ಆಬ್ವಿಯಸ್ ಆಗಿ ಅವರ ಪಕ್ಷದವರು ಅಂದರೆ ಬಿ ಜೆ ಪಿಗರು ಇದರಲ್ಲಿ ಏನು ಷಡ್ಯಂತ್ರ ಇದೆ ಅದನ್ನು ಆಡಿಯೋ ಒರಿಜಿನಲ್ ಅಂದರೆ ಕ್ರಿಯೇಟ್ ಮಾಡಿರೋದ ಚೆಕ್ ಮಾಡಿಸ್ಬೇಕು, ಕ್ರಾಸ್ ಚೆಕ್ ಮಾಡಿಸ್ಬೇಕು ಅಂತ ಅವ್ರು ಹೇಳಿದ್ರೆ, ಇತ್ತ ಕಡೆ ಕಾಂಗ್ರೆಸ್ಸಿಗರು ಅವರು ಶಾಸಕ ಸ್ಥಾನದಲ್ಲಿ ಇರೋದಕ್ಕೆ ಅರ್ಹರಲ್ಲ ಅಂತ ಆಮ್ ಆದ್ಮಿ ಪಕ್ಷದವರು ಕಾಂಗ್ರೆಸ್ನವರು ಬೊಬ್ಬೆ ಹೊಡಿತಾ ಇದ್ದಾರೆ. ನಿಜಕ್ಕೂ ಅವರು ಶಾಸಕ ಸ್ಥಾನದಲ್ಲಿ ಇರೋದಕ್ಕೆ ಅರ್ಹರ ಅಲ್ವಾ? ಇವತ್ತಿನ ಈ ಒಂದು ನಿಲೆಗಟ್ಟಿನ ವಿಚಾರ ಮಾಡಿದ್ರೆ ಇವತ್ತಿನ ಬಹುಸಂಖ್ಯಾತ ಶಾಸಕರು ಅರ್ಹರು ಅನ್ನೋದು ಎರಡು ಮಾತಿಲ್ಲ. ಯಾಕಪ್ಪ ಅಂತಂದ್ರೆ, ಮೊದಲನೇದಾಗಿ ಈ ಎಲ್ಲ ಹೆಚ್ಚು ಕಡಿಮೆ ಶಾಸಕರಲ್ಲೇ ಒಂದು ಸಂವಿಧಾನಕ್ಕೆ ಬದ್ಧತೆ ಆಗಲಿ, ಮತ್ತೇನೋ ಆಗಲಿ, ಅಥವಾ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ಜನಕ್ಕೆ ಒಳ್ಳೆಯದನ್ನು ಮುಟ್ಟಿಸ್ಬೇಕು ಅನ್ನೋಂಥ ಮನೋವೃತ್ತಿಯವರು ಮತ್ತು ಆ ಪ್ರಮಾಣದಲ್ಲಿ ಆ ಪ್ರಾಮಾಣಿಕವಾಗಿ ಬದುಕು ನಡೆಸುವಂಥವ್ರು ಇಲ್ವ ಇಲ್ಲ ಅಂದ್ರೆ ನಡೀತಾರೆ. ಇವರೆಲ್ಲರೂ ಏನಪ್ಪ ಅಂದ್ರೆ ಇಲ್ಲಿ ಉದ್ಯೋಗ ಮಾಡ್ಕೊಂಡಿದ್ದಾರೆ. ಇದನ್ನು ರಾಜಕೀಯ ಅಂದರೆ ಏನಪ್ಪ, ಬಿಸ್ನೆಸ್, ದುಡ್ಡು ಹಾಕಿ ದುಡ್ಡು ತಕ್ಕೊಳ್ಳುವಂಥದ್ದು. ಉಳಿದ ಉದ್ಯಮಕ್ಕಿಂತಲೂ ಇದು ಗೆದ್ದಿದ್ರಲ್ಲಿ ಬೇಕಾದ ಆಗ್ತದೆ ಅನ್ನೋದು. ಅದಕ್ಕಾಗಿ ಗೆಲ್ಲುವ ಸಲುವಾಗಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದೊಂದು ಎಮ್ ಎಲ್ ಎ ಸೀಟಿಗೆ ಇವತ್ತು 15 ಕೋಟಿ ಅಂತ ಆರಾಮ್ ಖರ್ಚು ಮಾಡ್ತಾ ಇದ್ದಾರೆ. ಇದು ಅನ್ಅಥರೈಸ್ಡ್ ಸರ್ವೆಗಳಿಗೆಲ್ಲ ಡಾಕ್ಯುಮೆಂಟ್ರಿ ಸಿಗುವಂಥವಲ್ಲ. ಅದಕ್ಕೆ ಒಂದು 10-15 ಕೋಟಿ ರೂಪಾಯಿ ಎಮ್ ಎಲ್ ಎಗೆ, ಒಂದು 15-20-25 ಕೋಟಿ ಎಮ್ ಪಿಗೆ, ಇನ್ನೂ ಹೆಚ್ಚು ಖರ್ಚು ಮಾಡೋಂಥ ಅನೇಕರು ಇದ್ದಾರೆ. ಅಂಥವ್ರು ಆಯ್ಕೆ ಆಗ್ತಾರೆ, ಆಯ್ಕೆ ಆಗಿಕೊಂಡ್ಮೇಲೆ ಈ ದಂಧೆ ಮಾಡೋದು ಕೊಡ್ತಾನೆ ಅಂತ ಈ ಕಮಿಷನ್ ಸಲ ಎದ್ದಿದ್ದು. ಮತ್ತೇನಿಲ್ಲ, ನಮಗೆ ನೀವು 30 ಲಕ್ಷ ಕೊಡಬೇಕು ಹಾಗೆ ಅಲ್ಲ, ಅವ್ರಿಗೆ ಕೊಡೋದು ಇವ್ರು ಯಾರು ದುಡ್ಡು ತುಂಬಿರ್ತಾರೆ, ಟೆಂಡರ್ ಕರೆದಿರ್ತಾರೆ, ಅದ್ರ ಕೊಟ್ಟಕ್ಕೆ ಇದು ಮಾಡಿರ್ತಾರೆ, ಆಮೇಲೆ ಇವ್ರಿಗೆ ಯಾಕೆ ಕೊಡ್ಬೇಕಾಗಿಲ್ಲ. ಆದರೆ ಇವರು ನಿಮ್ದು ಆಗ್ಬೇಕಾದ್ರೆ ನಮಗೆ ಇಷ್ಟು ಬೇಕಪ್ಪ ಅನ್ನೋದು ಉಳಿದವ್ರ ತೆಗೆದಾಗ ದುಡ್ಡು ತುಂಬಿರ್ತಾರೆ. ಹಿಂಗೆ ಅನೈತಿಕವಾದಂಥ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡಿದ್ರಿಂದಾಗಿ ಇಂಥದ್ದೆಲ್ಲ ಬರ್ತಾ ಇದ್ದಾವೆ. ಇವ್ರಿಗೆ ಲೋಕ ಕಲ್ಯಾಣ ಮಾಡಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋದು ಇವ್ರು ಇಲ್ಲ. ತಮಗೆ ಎಷ್ಟು ಇದ್ರೆ ಲಾಭ ಆಗ್ತದೆ ಅಥವಾ ಏನು ಸ್ವಲ್ಪ ಉಳಿದಿದ್ದು ನಮ್ಮ ಕನ್ನಡದಲ್ಲಿ ಉತ್ತರ ಕರ್ನಾಟಕದ ಅಂತ ತಂಗಳ ಬಂಗಳ ಅಂತ ರಾತ್ರಿ ಉಳಿದ ಬೆಳಗ್ಗೆ ಕೊಡುವಂಥದ್ದು. ಅದು ಕೊಟ್ಟು ದಾಳಚೂರು ಕನ್ನಡ ಅಂತ ವರ್ಷರು 1-2 ಸಲನೋ ಒಂದು ಗಣಪತಿಚೋ ಇದಿರ್ಬೋದು, ಮತ್ತೊಂದು ಹಬ್ಬ ಇರ್ಬೋದು, ಯಾವಾಗ ಊಟ ಹಾಕ್ಬಿಟ್ರೆ ಏನೋ ಉಪಕಾರ ಮಾಡಿದ್ದು ಬೇಡಿ ಊರಿಗೆ ಅಂತ. ಕೆಲವು ಶಾಸಕರು ಹಿಂಗೆ ಇದಾರಲ್ಲ, ನಮ್ಮ ಏರಿಯಾದಲ್ಲೇ ನಮ್ಮ ಕ್ಷೇತ್ರದಲ್ಲೇ ನಮ್ಮ ಜನ ನಾ ಇರಲಿಕ್ಕೆ ಬದುಕುದಿಲ್ಲೇನೋ ಅನ್ನೋಷ್ಟು ಮಟ್ಟಿಗೆ ತಮ್ಮ ಪರಿಮಿತರಾಗಿ ದೊಡ್ಡ ನಾಯಕರು ಅನ್ನೋಂಥ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ಅವ್ರ ಹೆಸರು ಹೇಳೋ ಅವಶ್ಯಕತೆ ಎಲ್ಲ ಭಾಳ ಇಂಥ ಮ್ಯಾಗ್ನೂಮ್ ಇದ್ದಾರೆ. ಏನೋ ಇದ್ದಾಗ ನಾನು ಕ್ಷೇತ್ರ ನಡೀತದೆ, ನಾ ಈ ಜನರಿಗೆಲ್ಲ ಏನ ಬದುಕು ನಡೀತದೆ, ನಾನೇ ಇಷ್ಟ ಬದುಕ್ತಾ ಇದ್ದೀನಿ ಅನ್ನೋ ಮಾತಾಡ್ತಾರೆ. ಮುನಿರತ್ನ ಅಂಥವ್ರು ಒಬ್ಬರು, ಅವರು ಏನು ಹೊರತಾಗಿಲ್ಲ. ಅದಕ್ಕಾಗಿ ಪಾಪ ಅವರು ಇವತ್ತೇನೋ ಮಾತಾಡ್ತಿರ್ಬೋದು ಅಂತ ತಪ್ಪಿಲ್ಲ. ಹಾಗೆ ಬಿಜೆಪಿ ಅವರು ಹೇಳ್ತಾ ಇದ್ರೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಅಟ್ರಾಸಿಟಿ ಕೇಸ್ ಕಾಂಗ್ರೆಸ್ನ ಒಬ್ಬ ಅಭ್ಯರ್ಥಿ ಮೇಲಾಗಿತ್ತು, ಒಬ್ಬ ನಾಯಕನ ಮೇಲಾಗಿತ್ತು, ಅದನ್ನು ಮುಚ್ಚಾಕಲಾಗಿತ್ತು. ಅದ್ರ ಬಗ್ಗೆ ಪ್ರಶ್ನೆ ಕೇಳಿದಕ್ಕೆ ಈ ತರಹದ ಆಡಿಯೋಗಳನ್ನು ಪ್ರಿಪೇರ್ ಮಾಡಿ ಬಿಡಲಾಗಿದೆ ಆಚೆ ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ ಈ ಬಗ್ಗೆ? ಪ್ರಿಪೇರ್ ಮಾಡ್ಲಿಕ್ಕೆ ಈ ಬರ್ತದೆ, ಎಫ್ ಎಸ್ ಎಲ್ ರಿಪೋರ್ಟ್ ಬರ್ತದೆ, ದುಣಿ ಯಾರ್ದಪ್ಪ ಅಂತ ಗೊತ್ತಾಗ್ತದೆ. ಗೊತ್ತಾಗಿ ಆಗ್ತದಲ್ಲ, ಕಾಂಗ್ರೆಸ್ಗರು ಮಾಡಿದಾರೋ ಅಥವಾ ಬಿ ಜೆ ಪಿಗರು ಕೃತ್ರಿಮವಾಗಿ ಮಾಡ್ತಾ ಇದ್ರು, ಏನೋ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಹೊರಗೆ ಬರಲಿ ಯಾವ್ದು ಅಂತ. ಅದು ಧ್ವನಿ ಕ್ಲಿಯರ್ ಆಗಲ್ಲ. ಅವ್ರು ಧ್ವನಿಯನ್ನು ನೋಡಿದಾಗ ಕೇಳಿದಾಗ ಅದರಲ್ಲೂ ಭಾಳಷ್ಟು ಅವ್ರ ಮಿತ್ರರು ಅಥವಾ ಬಿ ಜೆ ಪಿಯಲ್ಲಿ ಇರಲಿ ಕಾಂಗ್ರೆಸ್ನಲ್ಲಿ ಇರಲಿ, ಇದು ಅವ್ರದಪ್ಪ ಧ್ವನಿ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಆದರೂ ವೇಟ್ ಮಾಡೋದು ಅದಕ್ಕಾಗಿ, ಹೌದು ನೀವು ಹೇಳಿದಂಗೆ ಒಂದು ಕೃತ್ರಿಮ ಆಗಿರ್ಬಾರ್ದು, ಆರ್ಟಿಫಿಷಿಯಲ್ ಆಗಿ ಮಾಡಿರ್ಬಾರ್ದು, ನೋಡಿ ಮಿಮಿಕ್ರಿ ಮಾಡುವಂಥ ಭಾಳ ಇದ್ದಾರೆ ಕರ್ನಾಟಕದಲ್ಲ. ಹೀಗಾಗಿ ಮುಸ್ಲಿಂ ಮಿಮಿಕ್ರಿ ಅಂತ ಅವ್ರು ತಿಳ್ಕೊಂಡು ಅದ್ರ ಮಿಮಿಕ್ರಿ ಆಗುವ ಸಾಧ್ಯತೆಗಳು ಕಡಿಮೆ ಇದ್ದಾವೆ. ನೀವು ಬಸನಗೌಡ ಪಾಟೀಲ್ರ ಒಂದು ಹೇಳಿಕೆ ಒಂದು ರಿಪೀಟ್ ಮಾಡ್ತಾ ಇರೋ ಹಾಗಿದೆ. ಬಿಕಾಸ್ ಅವರು ಕೂಡ ಇದನ್ನೇ ಹೇಳಿದ್ರು, ಇಲ್ಲ ಈ ಸಾಕಷ್ಟು ಜನ ಕಾಮಿಡಿ ಶೋಸಲ್ಲಿ ಬರ್ತಾರೆ, ಮಿಮಿಕ್ರಿ ಆರ್ಟಿಸ್ಟ್ ಎಲ್ಲ ಬರ್ತಾರೆ, ಸೊ ಅವ್ರ ಕಡೆಯಿಂದ ಮಾಡಿಸಿರ್ಬಹುದು ಅಂತ. ಇಷ್ಟು ಸಹಜವಾಗಿ ಬರುವಂತಹ ಕಲೆ ಈ ಹಿಂದೂ ಇಂಥದ್ದು ಬಂದಾಗ ಅವನು ನಾನಲ್ಲ ಅವನು ನಾನಲ್ಲ ಅನ್ನುವಂಥ ಶಾಸಕರು ಇದ್ದರು. ನಂತರದಲ್ಲಿ ಅವನೇ ನಾನು ಅವನೇ ನಾನು ಅಂತ ಹೇಳಿದರು. ಇಂಥ ಹಿಡಿಗೆ ಕೊಡೋದು ಇದು ಒಬ್ಬ ನಾಯಕನಿಗೆ ಒಪ್ಪುವಂಥ ವಿಷಯ ಅಲ್ಲ. ಒಂದು
ಏನಪ್ಪ ಅಂದ್ರೆ ಯಾವುದಕ್ಕಾದ್ರೂ ತತ್ವ ಪದ್ಧತಿ ಇರಬೇಕಾಗ್ತದೆ. ಇವನ್ ಏನೋ ಬಂದ ತಕ್ಷಣ ಏನೋ ಮಾತಾಡ್ಬಿಡೋದು, ಎಂಥ ಅವ್ರ ಮಾತು ಏನಪ್ಪ ಅಂತಂದ್ರೆ ಸಡನ್ ಆಗಿ ಹೇಳ್ಬಿಡೋದು ತಮ್ಮ ಪಕ್ಷಕ್ಕೆ ಅನುಕೂಲ ಆಗಲಿ ವಿರೋಧ ಪಕ್ಷ ಕೆಟ್ಟದಾಗಲಿ ಅನ್ನೋ ದೃಷ್ಟಿ ಇರ್ಬೋದು. ಆದ್ರೂ ತಮ್ಮ ಪಕ್ಷದಾಗ ಯಡಿಯೂರಪ್ಪರಿಗೆ ಹೆಲ್ಪ್ ಆಗ್ಬಾರ್ದು ಇಂಥ ಮಾತುಗಳು ಮಾತಾಡ್ತಾ ಇರ್ತಾರೆ. ಯಡಿಯೂರಪ್ಪರಾಗಿರ್ಬೋದು, ನಿರಾಣಿಯವರಾಗಿರ್ಬೋದು, ಯಾಕಂದ್ರೆ ನಿರಾಣಿ ಯಡಿಯೂರಪ್ಪ ಒಂದು ಗುಂಪು, ಅವರು ಇವ್ರಿಗೆ ಎತ್ತಾಳು ಇನ್ನೊಂದು ಗುಂಪು, ಮತ್ತು ಎತ್ತಾಳು ಹೇಳಿ ನಿರಾಣಿಯವರು ಅಥವಾ ಇರಾಣಿಯವರು ನಿರಾಣಿಯವರು ಅವರು ಅವ್ರಿಗೆ ಅಡ್ಡಗಾರ ಹಾಕ್ತಾರೆ ಅಂತ ಮುಂದಿನ ಆರೋಪಗಳಿದ್ದಾವೆ. ತಮ್ಮ ತಮ್ಮ ರಾಜಕೀಯಕ್ಕೆ ಏನು ಬೇಕೋ ಅದ ರೀತಿಯಾಗಿ ಮಾತಾಡೋದು. ಇದಕ್ಕೇನಪ್ಪ ಯಾವ ಥರ ಇಲ್ಲ ದೇಶ ಇಲ್ಲ. ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುತ್ತಿಗೆದಾರನ ಮನೆಗೆ ಭೇಟಿ ಕೊಟ್ಟಿದ್ದಾರೆ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಧೈರ್ಯ ತುಂಬ್ತಾ ಇದ್ದಾರೆ, ಸಾಂತ್ವನ ಹೇಳ್ತಾ ಇದ್ದಾರೆ. ಆದರೆ ಇತ್ತ ಕಡೆ ಮುನಿರತ್ನ ಅವರು ಇನ್ಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ಲಿ ಡಿ ಕೆ ಶಿ ಬಗ್ಗೆ, ಡಿ ಕೆ ಸುರೇಶ್ ಅವ್ರ ಬಗ್ಗೆ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಇವ್ರದ್ದೆಲ್ಲರಿಗೂ ಕೂಡ ಕೈವಾಡ ಇದೆ, ಸಾಕಷ್ಟು ದಿನಗಳಿಂದ ಪ್ಲಾನ್ ನಡೀತಾ ಇತ್ತು ಅಂತ ಹೇಳಿದ್ರು. ನೋಡ್ರಿ, ಇಂಥದ್ದು ಬಂದಾಗ ಒಂದು ಆರೋಪ ಪ್ರಚಾರ ಮಾಡೋದು ನಡುತ್ತೆ, ನಡೀತಲ್ಲ ಬಂದದ್ದು. ಈ ಹಿಂದೆನೂ ನಮ್ಮ ಮನೆ ಜರ್ಕಿಡಿಯವರು ಇಂಥದ್ದು ಆರೋಪ ಮಾಡ್ತಾ ಇದ್ರು, ಇದನ್ನು ಡಿ ಕೆ ಶಿ ಇದ್ದಾರೆ ಯಾವುದಾದ್ರು ಮಾನವ ಎಚ್ಚರಿಕೆ ಅವ್ರು ಮಾಡಿದರು ಅಂದರೆ ತಾವು ತಮ್ಮ ತಪ್ಪುಗಳು ಮುಚ್ಚಾಗೋದ್ರೆ ತಮ್ಮ ವಿರೋಧಿಗಳ ಹೆಸರು ಹೇಳೋದು ಮಾಡೋದು. ಬಟ್ ಏನಪ್ಪ ಅಂದ್ರೆ ಟೈಮ್ ಬೀಂಗ್ ಮಾಡಿಕೊಂಡು ಆ ಒಂದು ಕೇಸನ್ನು ಹಾಳು ಮಾಡಿಬಿಟ್ಬಿಡುವಂಥದ್ದು. ತಮ್ಮ ಮೇಲೆ ಬಂದಂಥ ಆರೋಪ ಹೆಂಗೆ ಎಸ್ಕೇಪ್ ಆಗಬೇಕು ಅಂದ್ರೆ ತಮ್ಮ ಎದುರಾಳಿ ಯಾರಿದ್ದಾರೆ ಅದ್ರಲ್ಲಿ ಹಾಕುವಂಥ ಪ್ರಯತ್ನ ಮಾಡ್ತಾರೆ, ಹಂಗೆ ಇವರು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಮುನಿರತ್ನ ಅವರು ಆಗಿರ್ಬೋದು, ಮತ್ತವರು ಆಗಿರ್ಬೋದು, ಈಗ ಸಹಜದ ಡಿ ಕೆ ಶಿ ಅವರಂತ ಈ ಮೂಲದ ಅವರು ಕೊತ್ವಾಲ್ ಗರಡಿಯಿಂದ ಬಂದಂಥವ್ರು ಮನೆಗೆ ತಪ್ಪುಗಳು ಮಾಡಿದ್ದಾರೆ ಅಂತ ಅವ್ರ ಮೇಲೆ ಆರೋಪಗಳಿದ್ದಾವೆ. ಹೀಗಾಗಿ ಇರುಗಳು ಎತ್ತಂತೆ, ಇರುಗಳು ಎತ್ತ ಇರೋದ್ರ ಬತ್ತು ಇರ್ಲಿಕ್ಕೆ ಬತ್ತು ಯಾರು ಇರೋದ್ರಿ ಅಂತ ಓಡಾಗ ಉಡಾ ಹೊಡಗಿತ್ತಪ್ಪ ಅಂದರೆ ಏನೋ ಆದರೂ ಅವ್ರನ್ನ ಬಟ್ಟೆ ಮಾಡ್ತಾ ಇದ್ದಾರೆ. ಈಗ ರೌಡಿ ಸೀಟರ್ ಮಾಡಿರ್ತಾರೆ, ರೌಡಿ ಸೀಟರ್ ಏನೋ ತಪ್ಪಾದ್ರೂ ಊರೊಳಗೆ ಅಥವಾ ಹಳೆಯ ಪಟ್ ಮದಿಕೊಂಡ್ಬರ್ತಾರೆ. ಈ ಒಂದು ಸಂಪ್ರದಾಯ ನಮ್ಮಲ್ಲಿದ್ದಾವ. ಹಂಗೆ ಈಗ ನಮ್ಮ ಏನಪ್ಪ ಅಂದ್ರೆ ಡಿ ಕೆ ಶಿ ಅಂದ್ರೆ ಏನಪ್ಪ ಇವರೆಲ್ಲರೂ ವಿರೋಧ ಏನು ಮಾಡಿದ್ದಾರೆ ಅಂದ್ರೆ ಒಬ್ಬ ಬಿ ಕಾಂಗ್ರೆಸ್ ಗುಂಡ ಸಂಸ್ಕೃತಿ ಒಬ್ಬ ಪ್ರತ್ಯೇಕಪ್ಪ ಅನ್ನೋದು ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವರು ನಾನೊಬ್ಬ ನಾಯಕ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಇಬ್ಬರ ಮಧ್ಯದಲ್ಲಿ ಎಲ್ಲೋದ್ರೂ ಸತ್ಯದ ಇಲ್ಲ ಅಂತಲ್ಲ, ಇವ್ರದ್ದು ಒಂದು ಸ್ವಲ್ಪ ಸತ್ಯ ಇರ್ಬೋದು, ಅವ್ರದ್ದು ಇರ್ಬೋದು. ಬಟ್ ಡಿ ಕೆ ಶಿ ಆಗಲಿ ಅದಕ್ಕೆಲ್ಲ ಲಕ್ಷ್ಮೀ ಬಾಯಿ ಅವರಾಗಲಿ ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ. ರಾಜನೀತಿ ಅಲ್ಲ ಇವ್ರು ಮಾಡೋದು, ನಾವು ನೀವು ಒಂದು ತಲೆ ಇಟ್ಕೋಬೋದು. ರಾಜನೀತಿ ಅಂದ್ರೆ ನೀತಿ ಇರ್ತದೆ, ಇಲ್ಲಿ ನೀತಿ ಇಲ್ಲ. ಇಲ್ಲಿ ಗೆಲ್ಲುವಷ್ಟು ಮುಖ್ಯ ಇರ್ತದೆ, ಯುದ್ಧ ಮತ್ತು ಪ್ರೇಮದಲ್ಲಿ ಏನಾದರೂ ಗೆಲ್ಲಬೇಕಪ್ಪ ಆ ನೀತಿ ಇಟ್ಟದ. ಅದಕ್ಕಾಗಿ ಇವರು ಡಿ ಕೆ ಶಿ ಅವ್ರ ಮೇಲೆ ಇವರು ಆರೋಪ ಮಾಡಲಿ ಅಥವಾ ನಮ್ಮ ಡಿ ಕೆ ಶಿ ಇವರು ಸುರೇಶ್ ಅವ್ರ ಮೇಲೆ ಮಾಡಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಯಿ ಅವ್ರ ಮೇಲೆ ಮಾಡಲಿ, ಇವೆಲ್ಲ ಅಂತ ಹೇಳ್ಕೊಳ್ಳುವಂಥ ಉತ್ತರಗಳಲ್ಲ. ಆದರೆ ಅವರು ಬೈದಿದ್ದು ಇದು ಎಫಿಷಿಯಲ್ ರಿಪೋರ್ಟ್ ಬಂತಪ್ಪ ಅದು ನಿಶ್ಚಿತ. ಆದರೆ ಇಂಥವ್ರಿಂದ ಬೈತಾ ಇರ್ತಾರೆ ಸಾಮಾನ್ಯವಾಗಿ ಎಲ್ಲರೂ. ಇನ್ನು ಇವತ್ತು ಅವ್ರಿಗೆ ಇಷ್ಟ ಅಲ್ಲ ಏನು ರಾಜಕಾರಣಿ ಸೋಕೋಲ್ಡ್ ಈ ಒಂದು ಮಾಫಿಯಾದಿಂದ ಬಂದಂಥವ್ರು ಇದ್ದಾರಲ್ಲ, ಈ ಒಂದು ಗುಂಡಾ ಸಂಸ್ಕೃತಿಯಿಂದ ಬಂದಂಥ ಲೀಡರ್ಗಳು ಏನಿದ್ದಾರೆ, ಇಂಥವ್ರು ಇಂಥ ಮಾತುಗಳನ್ನು ನಿರಂತರ ಮಾತಾಡ್ತಾ ಇರ್ತಾರೆ ರೀ. ಅದನ್ನು ಯಾರು ಓದಿ ಪಾಪ ಒರಿಗೆ ಹೆಚ್ಚಿರೋದಲ್ಲ, ಐದು ಕಪ್ಪ ಆಗಿ ಬಿಡ್ತಾರೆ ಜನಸಾಮಾನ್ಯರು. ಅವ್ರು ಸ್ವಲ್ಪ ಬಿದ್ದರಲ್ಲಿ ಏನೋ ಒಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ, ಸ್ವಲ್ಪ ಹೇಗೆ ದುಡ್ಡಾಗಿ ತಿಳ್ಕೊಂಡು ಇವತ್ತು ಸ್ವಲ್ಪ ಕಾಂಗ್ರೆಸ್ಗೆ ಬೆಂಬಲಿದ್ದಾಗ ಇಂಥ ವಿಡಿಯೋ ಬಿಟ್ಟಾರೆ ನಮ್ಮ ಮಾತಾಡಿದ್ರು ಅಂತ ವಿಡಿಯೋ ಮಗು ಬಿಡಿದ್ದಾರೆ. ಇಷ್ಟ ಆಗಿದೆ ಉಳಿದವ್ರಿಗೆ ಸಾಧ್ಯ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ಎಷ್ಟೋ ವಿಷಯಗಳು ಇನ್ನು ಇತಿಹಾಸ ಗರ್ಭದಲ್ಲಿ ಮುಚ್ಚಿ ಹೋಗ್ಬಿಟ್ಟಿರ್ತಾವೆ. ಯಾಕಂದ್ರೆ ಈ ದಬ್ಬಾಳಿಕೆಗಾಗಿ ಯಾವ ಕಾಲಕ್ಕೂ ಹಂಗದ್ರಿ. ನಾವು ಅದಕ್ಕೆ ನರೇಂದ್ರ ಹೇಳ್ತಾ ಇರ್ತೀನಿ ರೂಢಿಯೊಳಗೆ, ಏನು ಬಂದ್ರೆ ರಾಮ ಗೆದ್ದರು ರಾಮಾಯಣ ಆಯ್ತು, ರಾಮ ಗೆದ್ದಿದ್ರ ರಾಮಾಯಣ ಆಗ್ತದೇನೋ ಯಾರಿಗೆ ಗೊತ್ತು. ಆದ್ರೆ ಗೆದ್ದವ್ರ ಇತಿಹಾಸ ನಮ್ಮ ಸೋತವ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸೋತವ ರಾಕ್ಷಸ ಆಗ್ತಾನೆ ಇಲ್ಲ, ಗೆದ್ದವ ದೇವ್ರ ಆಗ್ತಾನೆ. ಇವಾಗ ಸತೀಶ್ ಜಾರಕಿಹೊಳಿ ಅವ್ರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟರು. ಅವ್ರು ಯಾರು ಹೇಳ್ಕೊಟ್ಟಿದ್ರು ಈ ತರ ಮಾತಾಡೋದಕ್ಕೆ, ಹೇಳ್ಕೊಟ್ಟಿದ್ರು ಸ್ವಂತ ವಿಚಾರ, ಸ್ವಂತ ವೈಯಕ್ತಿಕ ಯೋಚನೆ ವಿವೇಚನೆಯಿಂದ ಮಾತಾಡಬೇಕು. ಸೊ ಅವ್ರು ಮಾತಾಡಿದ್ದಾರೆ, ಅದಕ್ಕೆ ಯಾರು ಹೊಣೆ ಅಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ವಿವೇಚನೆ ಕಳ್ಕೊಂಡು ಯಾಕೆ ಯಾವಾಗ್ಲೂ ನಾಯಕರು ಅಂತ ಅನ್ಸ್ಕೊಂಡಿರೋರು ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ ಅಥವಾ ಆ ತರದ ನಡೆಗಳನ್ನ ನಡೀತಾ ಇರ್ತಾರೆ? ಇವರು ನಿಜವಾಗಿ ಜನರ ನಡುವಿಂದ ಎದ್ದು ಬಂದಂಥ ಮೊದಲ ನಾಯಕರಲ್ಲ. ಇವರೆಲ್ಲರೂ ಒಂದು ಅನುಕೂಲತೆ ಇದ್ದಲ್ಲೇ, ದುಡ್ಡಿನ ವ್ಯವಹಾರ ಇದ್ದಲ್ಲೇ, ದುಡ್ಡು ಇದ್ದಲ್ಲೇ, ಇವರೆಲ್ಲ ದುಡ್ಡಿನ ನೆಲೆಗಟ್ಟಿನಲ್ಲೇ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿದ್ದಂಥ ದೊಡ್ಡ ದೋಷ ನೋಡಿಕೊಂಡು ಒಂದು ನಾಯಕರಾಗಿ ತೋರಿಸ್ಕೊಳ್ಳಿ ಪ್ರಯತ್ನ ಮಾಡಿದಂಥವ್ರು. ಇವರು ನಿಜವಾಗಿಯೂ ಒಬ್ಬರಿಗೆ ಅನ್ನ ಹಾಕಬೇಕು ಮಾಡಬೇಕು ಅನ್ನೋದ ಪ್ರವೃತ್ತಿ ಅಲ್ಲ, ತಾವು ಗೆಲ್ಲೋದಕ್ಕಾಗಿ ಏನು ಹಂಚಬೇಕಾಗಿ ಸಂಚುವಂಥ ಪ್ರವೃತ್ತಿ ಅವರು. ಇಂಥ ಜನರಿಂದ ನಾವು ಇಂಥ ಆಡಳಿತನ ನಾವು ಗಮನಿಸ್ಬೇಕಾಗ್ತದೆ, ನೋಡಬೇಕಾಗ್ತದೆ. ಅದಕ್ಕಾಗಿ ಇದು ಯಾಕೆ ಹಿಂಗೆ ಆಗ್ತಾರಪ್ಪ ಅಂತಂದ್ರೆ, ಇವರು ಸತೀಶ್ ಅವ್ರು ಹೇಳಿದ್ರಲ್ಲೂ ಆಗ್ತದೆ ಇಲ್ಲಂತಲ್ಲ, ಯಾಕಪ್ಪ ಅಂತಂದ್ರೆ ಯಾರು ಹೇಳಿದ್ರೆ ಯಾರು ಕೇಳ್ಬೇಕು ರೀ? ಮತ್ತೆ ಇವ್ರು ಕೇಳೋದಿಲ್ಲ, ಇವ್ರು ಯಾರು ಕೇಳೋದಿಲ್ಲ. ಏನೋ ಹೋಗಿ ಹೇಳಿದ್ರು ನಮ್ಮನ್ನು ಹೆಂಗೂ ನಂಬುದಿಲ್ಲ ಅವರು. ಇವ್ರು ಇವನ್ ತಮ್ಮನ್ನು ತಾವು ಸಹಿತ ನಂಬುದಿಲ್ಲ. ಇದು ನೆನ್ಪಿಟ್ಟುಕೊಂಡ್ರು ಇವರಿಗೆ ಈ ನಾಯಕರಿಗೆ ತಮ್ಮ ಮೇಲೆ ತಮಗೆ ವಿಶ್ವಾಸ ಇಲ್ಲ, ಅಷ್ಟರ ಮಟ್ಟಿಗೆ ಇವ್ರು ಸಮಸ್ಯೆ ಪ್ರವೃತ್ತಿ ಅಂದಾಗ ಯಾರೋ ಒಬ್ರು ಹೇಳ್ಬಿಟ್ಟಿದ್ದು ಮಾತನ್ನು ಹೇಳ್ತಾರೋ
ಪತ್ತೆನ ಮಾಡ್ತಾರು ಅನ್ನೋದು ತಪ್ಪದು. ಮತ್ತು ಅವ್ರು ಅಂದಿದಾರ ಅದು ಮಾತಾಡಿದಾರ ಇಲ್ಲ ನಮ್ಗೆ ಎತ್ತ ಅಂತ ಹೇಳಿದಾಗ ಅದು ಕರ್ಣ ಆಗ್ತದೆ. ಮಿಮಿಕ್ರಿ ಮಾಡಿದಾರೆ, ಮಿಮಿಕ್ರಿ ಮಾಡಿದ್ರೆ ಡಿ ಕೆ ಶಿ ಅವರ ಇಲ್ಲಿ ತಪ್ಪಿತಸ್ಥರಾಗ್ತಾರೆ. ಒಂದೇ ಮಿಮಿಕ್ರಿ ಅಲ್ಲ ಅಂತಂದರೆ ಅದು ಅವ್ರ ಧ್ವನಿನ ಅಂತ ಎಸ್ ಆರ್ ಮುನಿರತ್ನ ಅವರು ಇಲ್ಲಿ ಅಪರಾಧ ಆಗ್ತಾರೆ. ಇಲ್ಲಿ ಮುನಿರತ್ನ ಅವರು ಈ ರೀತಿ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ಅವರು ಬಿ ಜೆ ಪಿಯ ಹೈಯರ್ ಸ್ಥಾನದಲ್ಲಿರೋಂಥ ಬೇರೆ ಯಾವುದಾದ್ರೂ ನಾಯಕರ ಹತ್ರ ಹೋಗ್ಬೋದಾಗಿತ್ತು, ಯಾಕೆ ಅವರು ಕಾಂಗ್ರೆಸ್ ಪಕ್ಷದ ಒಂದು ಆಸರೆಯನ್ನು ಪಡೆದುಕೊಂಡಿದ್ದಾರೆ ಅಂತ? ಯಾಕಂದ್ರೆ ಇವಾಗ ಬೆಳಗ್ಗೆ ಎದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮನೆ ಹೋಗಿ ಕೂತಿದ್ದಾರೆ ಅಂತಂದ್ರೆ ಗೊತ್ತಾಗತ್ತೆ, ಓಕೆ ಬೆಂಬಲ ಕೊಟ್ಟಿದ್ದಾರೆ, ಧೈರ್ಯ ತುಂಬಿದ್ದಾರೆ, ದಟ್ಸ್ ವೈ ಅವರು ಅದನ್ನು ಲೀಕ್ ಮಾಡೋದಕ್ಕೆ ಅಥವಾ ವೈರಲ್ ಮಾಡೋದಕ್ಕೆ ಧೈರ್ಯ ಮಾಡಿದ್ರು, ಅದರವರೆಸ್ ಇದು ಆಗ್ತಾ ಇರಲಿಲ್ಲ ಅಂತ ಹೇಳಿ ನಿಮ್ಗೇನು ಅನ್ಸುತ್ತೆ? ಯಾವ ರೀತಿ ಇದು ಸರಿ ನೀವು ಹೇಳೋದ್ರಲ್ಲಿ ತಪ್ಪಂತ ನಾನು ಹೇಳೋದಿಲ್ಲ, ಯಾಕಂದ್ರೆ ಒಂದಿದ್ದು ಈಗ ಹೇಳೋದಕ್ಕೆ ಧೈರ್ಯನೂ ಬೇಕು, ಆ ಧೈರ್ಯ ಹಿಂದೆ ಒಬ್ಬರು ಬಲವಾದ ವ್ಯಕ್ತಿ ಬೇಕಾಗ್ತದೆ. ಆ ಧೈರ್ಯಲ್ಲಿ ಅವ್ರು ಹೋಗಿದ್ದಾರೆ ಅಂತ ತಿಳ್ಕೊಂಡು ಒಂದು ಸಮಾಧಾನ ಮಾಡ್ಕೋಬೋದು. ಆದರೆ ಇನ್ನೊಂದು ಇದ್ರ ಹಿಂದೆ ಇದಾಗೋದಕ್ಕೆ ಅವರು ಇದ್ರೂ ಇರ್ಬೋದು, ತೆರೆ ಮರೆಯಲ್ಲಿ ಏನಾಗಿರೋದು ಯಾರಿಗೆ ಗೊತ್ತಿಲ್ಲ ಅನ್ನೋದ ಮಾತುಗಳು ಬರ್ತಾವೆ. ಅದರಲ್ಲಿ ಆ ಎಲ್ಲ ವಿಚಾರ ಮಾಡೋದು ಸುತ್ತಾಗಿ ಹೋಗೋದು ಈ ಸಿಂಪಲ್ ಆಗಿದೆ ನಮ್ಮಂದು ಅವ್ರ ಧ್ವನಿ ಹೌದು ಅಲ್ಲ ಎಫ್ ಎಸ್ ಎಲ್ ಬರೆದು ಸೈಂಟಿಫಿಕ್ಕಾಗಿ ಆಗಬೇಕಾಗಿದೆ. ಇದು ಸರ್ಕಾರದಪ್ಪ ಸರ್ಕಾರ ಪರ ಅಂತೂ ಆಗಿರಬಾರ್ದು, ಅದು ವಿರೋಧ ಪಕ್ಷ ಆಗಿದೆಪ್ಪ ಅಂದ್ರೆ ವಿರುದ್ಧ ಆ ವ್ಯಕ್ತಿ ಅಂತ ಮಾತ್ರ ಕನ್ಸಿಡರ್ ಮಾಡಿ ಮಾಡಿ ಅದನ್ನು ಕರೆಕ್ಟ್ ರಿಪೋರ್ಟ್ ಕೊಟ್ಟರೆ ಅದು ನಿಜವಾಗಿಯೂ ಮುನಿರತ್ನ ಬಂದಿದ್ರೆ ಅವರು ಅಪರಾಧಿ. ಅದರಲ್ಲಿ ಎರಡು ಮಾತೇ ಅವ್ರು ಮಾತಾಡಿದ ಭಾಷೆ ಅಲ್ಲಿ ಅಲ್ಲಿರುತ್ತಂತ ಬರ್ತನ ಅದನ್ನು ನಾವು ಕೇಳೋದು ಸಹಿತ ಅಸಹ್ಯ ಅನ್ನಿಸ್ತದೆ. ಹೌದು ಅಂತ ಮತ್ತು ಅಂಥವ್ರನ್ನ ಬಂದು ಬರ್ತದಿಲ್ಲ ಅಂತ ಹೇಳಿಕೆ ಆಗೋದಿಲ್ಲ. ಭಾಷೆ ನಾನು ನೋಡ್ತಾ ಇದ್ದೀನಿ ಅಂತ ರಾಜಕಾರಣಿಗಳನ್ನು ಅವ್ರ ಧ್ವನಿಯಲ್ಲಿ ಸಹಜವಾಗಿ ಅವ್ರಲ್ಲಿ ಯಾರೂ ಇರಲಿ ಏನು ಕ್ವಶನ್ ಮಾಡಿ ಇರೋದಿಲ್ಲ ಬಾರ ಮಗಡೆ ಏನು ಈಗ ಬಂದು ಇಂಥ ಭಾಷೆ ಎಲ್ಲೋ ಕೆಲವರು ಇದ್ದಾರೆ ಇಲ್ಲಂತೂ ಅಲ್ಲ, ಆದರೂ ಒಳ್ಳೆಯವರು ಮೃದು ಭಾಷೆಗಳು ಇದ್ದಾರೆ, ಮೃದು ಭಾಷೆ ಇದ್ಕೊಂಡು ಮೋಸ ಮಾಡೋದವ್ರು ಸಾಕಿಟ್ಟಿದ್ದಾರೆ, ಇನ್ನು ಕೆಲವರು ಹುಂಬು ಭಾಷೆ ಇದ್ಕೊಂಡು ಒಳ್ಳೆ ಮನುಷ್ಯನವರು ಇದ್ದಾರೆ ಎಲ್ಲರೂ ಹೇಳ್ತೀನಿ ನಿಮ್ಗೆ. ಆದರೆ ವಿಶೇಷವಾಗಿ ಎಲ್ಲ ಈ ಒಂದು ಎತ್ತರಕ್ಕೆ ಹೋದಂಥ ಜನ ನಿಜವಾಗಿಯೂ ಸುಸಂಸ್ಕೃತ ಅಂದರೆ ಒಳ್ಳೆ ವಿದ್ಯೆ ಪಡೆದಿದ್ದರು ಮಾಡಿದ್ದರು ಒಂದು ವಿದ್ಯಾ ದೃಷ್ಟಿ ಇಟ್ಕೊಂಡು ಅಥವಾ ಒಂದು ಮನೆಯಲ್ಲಿ ತಂದೆಗಳಿಂದ ಬಂದಂಥ ಒಂದು ಸಂಸ್ಕಾರ ಇರ್ಬೋದು ಅಂತ ಜನ ಯಾರು ಬಂದರೂ ಹೇಳಿ ಏನು ಮಾಡ್ತಾಯಿದ್ರಿ ತಮ್ಮದು ವಯಸ್ಸಿನವ್ರದ್ದು ಏನಪ್ಪ ಹೆಂಗೆ ಮಾಡ್ತಾಯಿದ್ದೀವಿ ಅಂತ ಮಾತಾಡ್ತಿರ್ತಾರೆ. ಈ ಒಂದು ನಾವು ಇವತ್ತು ಅಸಂಸ್ಕಾರ ಅಂತೀವಿ ಅಥವಾ ಅಸಂಸ್ಕೃತಿ ಅಂತ ಅನ್ಕೊಳ್ಬೋದು ಇಂಥ ಜನ ಸಹಜವಾಗಿ ಯಾಕೆ ಪಾಪ ಮಗ ಏನು ಮಾಡಿದ್ದೀವಿ ಎಲ್ಲರೂ ತಿಳಿದ್ರ ಆಳದ ಏನೇನೋ ಶಕ್ತರು ಸಾಗಿಸ್ಕೊಂಡು ಹೋಗ್ಬಿಟ್ಟಿರ್ತಾವೆ. ಹೀಗಾಗಿ ಈ ಪ್ರವೃತ್ತಿ ತಪ್ಪು, ಯಾಕಂದರೆ ಒಂದು ಸಮಾಜಕ್ಕೆ ಮಾರ್ಗದರ್ಶಕರು ಶಾಸಕರು ಅವ್ರು ನೋಡಿ ಕಲಿಯುವಂಥವ್ರು ಸಾಕಷ್ಟು ಇರ್ತಾರೆ. ಇವತ್ತು ಹೊಸ ಪೀಳಿಗೆ ಸಹಿತ ಇವ್ರ ಇದನ್ನು ಮಾಡ್ತಾಯಿದ್ದಾರೆ. ಇವತ್ತೇನಪ್ಪ ಅಂದ್ರೆ ಆದಷ್ಟು ಹೇಗೆ ಅವ್ರು ದುಡ್ಡು ಗಳಿಸ್ಕೋಬೇಕು, ರಾಜಕೀಯ ಹೋಗ್ಬೇಕು, ಆರಾಮಾಗಿ ದುಡ್ಡು ಬರ್ಬೇಕಾದ್ರೆ ನಾವು ಆರಾಮಾಗಿ ಇರೋದಂತ ಕೆಲಸ ಮಾಡಬೇಕು ಅಂತ ಊರಿಗೆ ಉದ್ಧಾರ ಮಾಡೋದು ಅಂತ ಹೇಳ್ಕೊಂಡು ಹೋಗೋದು ನಾವು ಉದ್ಧಾರ ಆಗುವಂಥ ಪ್ರವೃತ್ತಿಯ ನಾಯಕರು ಇವ್ರು ಬರ್ತಾ ಇದ್ದಾರೆ. ಖಂಡಿತ ಓಕೆ, ಇವನ್ನೆಲ್ಲ ಒಂದು ಇತ್ಯರ್ಥ ಮಾಡಬೇಕು ಅನ್ನೋ ಹಾಕಿದರೆ ಸೈಂಟಿಫಿಕ್ಕಾಗಿ ನೀವು ಹೇಳಿದರೆ ಎಫ್ ಎಸ್ ಎಲ್ ವರದಿ ಒಂದು ಇಂಪಾರ್ಟೆಂಟ್, ಜೊತೆಗೆ ಪೊಲೀಸರ ತನಿಖೆ ಕೂಡ. ಈ ತನಿಖೆ ನಡೆಯುತ್ತೆ ಮುಂದುವರಿಯುತ್ತೆ ಅಥವಾ ಅವರು ಶಿಕ್ಷೆ ಆಗುತ್ತೆ ಅಂತ ಅನಿಸುತ್ತೆ ಸರ್ ಅಟ್ಲೀಸ್ಟ್ ಈ ಕೇಸ್ನಲ್ಲಾದ್ರೆ? ಯಾಕಂದರೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಬಿ ಜೆ ಪಿಗರು ಅಂತ ಅಂದರೆ ಕಾಂಗ್ರೆಸ್ಸಿಗರು ಇದನ್ನು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಹಾಗಾಗಿ ಈ ಕೇಸ್ನಾದರೂ ಅಟ್ಲೀಸ್ಟ್ ಬೆನ್ ಬಿದ್ದು ಒಂದು ಆಳಕ್ಕೆ ಹೋಗಿ ಯಾರು ನೋಡ್ರಿ ಕಾಂಗ್ರೆಸ್ಸಿಗರಿಗೂ ಸಹಿತ ಅನಿವಾರ್ಯ ಆಗ್ಯದ. ಯಾಕಂದ್ರೆ ಈಗ ಬಿ ಜೆ ಪಿಗರು ಮೋದಿ ಅವರ ಡೈರೆಕ್ಷನ್ ಮೇಲೆ ಶಾ ಅವ್ರ ಡೈರೆಕ್ಷನ್ ಮೇಲೆ ಹೊಂದಾಣಿಕೆ ರಾಜಕಾರಣ ಮಾಡುವಾಗಿಲ್ಲ, ನಮಗೆ ಎತ್ತಾದ್ರೂ ಮಾತಾಡಿ ಮಾತಾಡಿ ಒಂದು ಒಳ್ಳೆ ಕೆಲಸ ಮಾಡಿದರು ಅವರು. ಯಾಕಪ್ಪ ಅಂತಂದ್ರೆ ನಿಜವಾಗಿ ಮೋದಿ ಅವರು ಅಂದ್ರೆ ಚಂದ್ರಗುಪ್ಪ ನಾಯಕರು ಇವ್ರಿಗೆ ಒತ್ತಡ ತೊಗೊಂಡು ಒತ್ತಡ ತಂದಾಗ ಇವ್ರು ಇವತ್ತು ಮೂಡಾಕ್ ಬೆಳೆಯುತ್ತಿದ್ದಾರೆ, ಇವತ್ತು ಈ ವಾಲ್ಮೀಕಿ ಇದಕ್ಕೆ ಬೆಳೆಯುತ್ತಿದ್ದಾರೆ. ಇದರಿಂದಾಗಿ ಅನಿವಾರ್ಯವಾಗಿ ಕಾಂಗ್ರೆಸ್ಗೆ ತಾವು ಉಳಿಸುವಾಗೆ ಇವರು 21 ಕೇಸು ಅಡ್ಡಿ ಸಿಗ್ತಾ ಇದ್ದಾರೆ. ಇದು ಟಿಟ್ ಫಾರ್ ಟ್ಯಾಟ್ ಅವ್ರು ಮಾಡಿದ್ರು, ಇದು ದ್ವೇಷ ಇಲ್ಲ ಅಂತಲ್ಲ, ಇದೆ ಅವ್ರು ಇಡೋರಿಗೆ ಮೌನಾಗಿದ್ರು ನೋಡ್ರಿ. ಯಡಿಯೂರಪ್ಪರ ತಪ್ಪುಗಳನ್ನ ಇವ್ರು ಮುಚ್ಚಿಕೊಡ್ತಿದ್ರು, ಇವ್ರ ತಪ್ಪನ್ನು ಅವ್ರು ಮುಚ್ಚಿಕೊಡ್ತಾ ಇದ್ರು. ಭಾಳ ದೊಡ್ಡದು ಅನಿವಾರ್ಯ ಆದಾಗ ಅದು ಸಂತೋಷ್ ಹೆಗಡೆ ಅನ್ನುವಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ನ್ಯಾಯಾಧೀಶನಿಂದ ಆ ಒಂದು ಸ್ಕ್ಯಾಂಡಲ್ ಆಗಿ ಜೈಲು ಹೋಗುವಂಥ ಪ್ರಸಂಗ ಯಡಿಯೂರಪ್ಪ ಅವ್ರು ಯಾರನ್ನೂ ಹಸ್ತಕ್ಷೇಪ ಮಾಡಿಕೊಡ್ತಿರಲಿಲ್ಲ ಅದರಲ್ಲಿ. ಮತ್ತು ಆವತ್ತು ಲೋಕಾಯುಕ್ತಕ್ಕೆ ಸಾಕಷ್ಟು ಪವರ್ ಕೊಟ್ಟಿತ್ತು ಆ ಸಂದರ್ಭದಲ್ಲಿ. ಆದಾಗ ಕಟ್ ಮಾಡಿ ಹೋದರು ಎ ಸಿ ಬಿ ಮತ್ತೆಲ್ಲ ಮಾಡಿ ಇದರಿಂದ ಲೋಕಾಯುಕ್ತ ಶಕ್ತಿ ಇಲ್ದಂಗೆ ಮಾಡಿತ್ತು, ನಾವು ನೋಡಿದ್ದೀವಿ ಇದನ್ನು. ಆಗ ಶಕ್ತಿ ಇತ್ತು, ಅದಕ್ಕಾಗಿ ಯಡಿಯೂರಪ್ಪನವರು ಜೈಲಿಗೆ ಹೋದರು. ಈಗ ಅಂಥ ಶಕ್ತಿ ಇಲ್ಲ, ಎ ಸಿ ಬಿ ಅದು ಇದು ಮಾಡಿ ಇವತ್ತೆಲ್ಲ ಅವ್ರ ಶಕ್ತಿನ ಹರಣ ಮಾಡಿ ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ಈ ಆ ಭಯ ಇಲ್ಲ, ಅದಕ್ಕೆ ಲೋಕಾಯುಕ್ತಕ್ಕೆ ಸಿ ಬಿ ಐ ಬಿಡಿಸಿ ಹಾಕೊಳ್ಳೋ ಪ್ರಯತ್ನವನ್ನು ನಮ್ಮ ಡಿ ಕೆ ಶಿವಕುಮಾರ್ ಮಾಡಿದರು.
ಎಲ್ಲೋ ಒಂದ್ ಕಡೆ ದಲಿತರ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡಿರೋದ್ರಿಂದ ದಲಿತರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಿರುತ್ತೆ, ಅಂಡ್ ಇದು ಇಡೀ ರಾಜ್ಯದ ನಾಯಕರುಗಳ ಮೇಲೂ ಕೂಡ ಅವ್ರ ಕರಿಯರ್ಗಳ ಮೇಲೂ ಪರಿಣಾಮ ಬೀರುತ್ತೆ ಅನ್ಸುತ್ತಾ ಸರ್? ಇತ್ತೀಚಿನ ದಿನಗಳಲ್ಲಿ ನಮ್ಮ ದಲಿತ ಸಹೋದರರು ಸಹಿತ ಹೆಸರು ಗೊತ್ತಾ ಇದ್ದಾರೆ. ತಮ್ಮ ಮೇಲೆ ಆಗುತ್ತಿರುವಂತಹ ಅನ್ಯಾಯದ ಬಗ್ಗೆ ಒಂದಿಲ್ಲ ಒಂದ್ ಕಡೆ ದೊಡ್ಡ ಪ್ರಮಾಣದಲ್ಲಿ ಇರಲಿ ಬಿಡ್ಲಿ ಅದ್ರ ವಿರೋಧ ಮಾಡ್ತಾ ಇದ್ದಾರೆ, ಅವ್ರ ತಿಳುವಳಿಕೆ ಬರ್ತಾ ಇದೆ. ಇದು ಒಳ್ಳೆ ಲಕ್ಷಣ. ಯಾಕಂದ್ರೆ ಒಂದು ಕಾಲಕ್ಕೆ ವಿವೇಕಾನಂದರು ಅವರು ಹೇಳಿದರು, ಆರಂಭ ಬ್ರಾಹ್ಮಣ್ಯ ರಮಣ ಆಡಿದರು, ನಂತರದಲ್ಲಿ ಕ್ಷತ್ರಿಯ ರಮಣ ಆಡಿದರು, ಅದನ್ನೆಂದರೆ ಅವ್ರ ಸಮಯದಲ್ಲೇ ವೈಶ್ಯರಿದ್ರು, ಅಂದರೆ ನಮ್ಮ ಬ್ರಿಟಿಷರು ಇಲ್ಲಿ ವ್ಯಾಪಾರಕ್ಕೆ ಬಂದಿದ್ದರು, ಅವರು ಆಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನದಲ್ಲೇ ಶೂದ್ರ ರಮಣ ಆಡ್ತಾರೆ ಅಂತ ಹೇಳಿದರು. ಅದು ಇವತ್ತು ಸತ್ಯ ಅವಕಾಶ ಬರ್ತಾ ಇದೆ. ಈ ಹಿಂದಿದ್ದಂಥ ಪರಿಸ್ಥಿತಿಗೂ ಇವತ್ತಿಗೂ ಭಾಳ ಅಂತರ ಆಗ್ತಾ ಇದೆ. ತಮಗಾದಂಥ ಅನ್ಯಾಯದ ಬಗ್ಗೆ ಪ್ರತಿಭಟನೆ ಮಾಡೋದನ್ನು ಪ್ರಶ್ನೆಯೂ ಮಾಡ್ತಾ ಇದ್ದಾರೆ. ಅದು ಇನ್ನೂ ತೀವ್ರ ಆಗಬೇಕು, ಇನ್ನೂ ತೀವ್ರ ಆಗಬೇಕಾಗಿದ್ರು ಎಲ್ಲರಿಗೂ ಶಿಕ್ಷಣ ಸಿಗಲೇಬೇಕು. ಮತ್ತು ನಿಮ್ಮ ಹತ್ತೊಂಬತ್ತೊಂದು ಹೇಳುವಂಥದ್ದು, ಯಾಕಂದರೆ ಈ ದೇಶ ಅಭಿವೃದ್ಧಿ ಆಗೋದು ಶಿಕ್ಷಣ ಮತ್ತು ಆರೋಗ್ಯ. ಮೊದಲ ವ್ಯಕ್ತಿ ಆರೋಗ್ಯವಂತಿದ್ದ, ಶಿಕ್ಷಣ ಫುಲ್ ಇತ್ತಪ್ಪ ಅಂದರೆ ಅವ್ನು ಮೋಸ ಹೋಗೋದಿಲ್ಲ. ಮೋಸ ಹೋಗೋದಿಲ್ಲ ಅಂದಾಗ ಸಹಜವಾಗಿ ನಾಯಕನನ್ನು ಕೆಲಸ ತೋರ್ತಾನೆ, ಯಾಕೆ ಈ ತಪ್ಪು ಮಾಡ್ತಾ ಇದ್ದೀರಿ ನೀವಿಲ್ಲ ಅಂತೇಳಿ. ಹಾಗಾಗಿ ಎದುರಾಗಿ ಬಿದ್ದಂಥದ್ದು ಗೊತ್ತಾದರೆ ಇನ್ನೂ ಮೋಸ ಮಾಡಲಿಕ್ಕೆ ಹೋಗೋದಿಲ್ಲ. ದಿಸ್ ಇಸ್ ಸಿಂಪಲ್ ಪಾಲಿಸಿ. ಅದಕ್ಕೆ ಇವತ್ತು ನೀವೇನು ಕೇಳಿದ ಪ್ರಶ್ನೆ ಏನದರ ಇದು ಸರ್ ಇಷ್ಟು ಹೇಳ್ಬೋದು ನಾವು. ಇದಕ್ಕೆ ದಲಿತರು ಇವತ್ತಿನ ಹತ್ತಿರ ಆಗ್ತಾ ಇದ್ದಾರೆ, ಮತ್ತು ಆದರೂ ಇನ್ನೂ ಅಲ್ಲಿ ಅನ್ಯಾಯ ನಿಂತಿಲ್ಲ. ಹಂಗಂತೇಳಿ ಅವರು ಪೂರ್ತಿ ಹೊರಗೆ ಬಂದಿದ್ದಾರಂತಲ್ಲ, ಇವತ್ತಿಗೂ ಸಹಿತ ಮೇಲ್ವನ್ ನೆಚ್ಚಿನ ಜಾತಿಗಳು ಏರಿಯಾದಲ್ಲಿ ಆದರೆ ತಮ್ಮ ಏರಿಯಾದಲ್ಲಿ ಯಾರಾದ್ರು ಬಂದು ಇದು ಮಾಡಿದ್ರು ಅವ್ರು ಪ್ರತಿಭಟನೆ ಮಾಡಲು ಶಕ್ತಿ ಪಡ್ಕೊಂಡಿದ್ದಾರೆ. ಮೊದಲಿಂದ ಸ್ವಲ್ಪ ಒಳ್ಳೆಯದು, ಆದರೆ ಇದಿಷ್ಟನ್ನು ಸಮಾಜ ಮಾಡ್ಕೊಳ್ಳೋಂಥದ್ದಲ್ಲ. ಇವತ್ತಿಗೂ ಸಹಿತ ನಾವು ಅವ್ರನ್ನ ಸಮಾಜದ ಹೊರಗೆ ಇಟ್ಟಿದ್ವಿ. ಯಾಕಪ್ಪ ಅಂದರೆ ಇವತ್ತಿಗೂ ಒಂದು ದಲಿತರು ಅಥವಾ ಹೆಣ್ಣು ಕೆಳಜಾತಿ ಜನ ಬರ್ತಿದ್ದ ನಮ್ಮ ಮೇಲ್ವರ್ಣ ಜಾತಿ ಏರಿಯಾದಲ್ಲಿ ಬಡಿ ಹೋದ್ರೆ ಬಡಿ ಸಿಗ್ತಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಿರುವಂಥ ವಿಷಯ ಅದು. ಇನ್ನೊಂದು ಸುಲಭವಾಗಿ ಹೋಗಿರೋ ಜಾತಿ ಬರ್ತಿದ್ದೆ ಅದು ಸಮೀಪದಲ್ಲಿ ಹೋಗ್ತಾ ಅಂತ ಅನಿಸ್ತಾ ಇಲ್ಲ. ಎಲ್ಲಿವರೆಗೆ ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗೋದಿಲ್ಲ, ಅದು ಹೈಯರ್ ಲೆವೆಲ್ ಶಿಕ್ಷಣ. ಹೈಯರ್ ಅಂದರೆ ಇನ್ನು ಉನ್ನತ ಶಿಕ್ಷಣ ಸಿಕ್ಕಾಗಿ ಮಾತ್ರ ಸ್ವಲ್ಪ ಏನೋ ಪ್ರಮಾಣ ಕಡಿಮೆ ಆಗ್ಬೋದು. ಹಂಗಂತೇಳಿ ಶಿಕ್ಷಿತರೆಲ್ಲರೂ ಜಾತಿ ಬಿಟ್ಟು ಇದ್ದಾರೆ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ಇನ್ನೂ ಅನೇಕ ನೋಡ್ರಿ ಇವೆಲ್ಲ ಈ ಮೊನ್ನೆ ಏನೋ ನೋಡಿದ್ದೆ ನಾನು ಒಬ್ಬರು ಮೇಲ್ಜಾತಿ ಅವಳು ಇವತ್ತು ಸಹಿತ ಇಲ್ಲರಿ ನಮ್ಗೆ ಅನ್ಯಾಯ ಆಗ್ಲಿಕ್ಕಿರ್ತದೆ ಅಂತೇಳಿ. ಇಲ್ಲ ಇವ್ರು ಮುಸಲ್ಮಾನರು ಹೆಚ್ಚಾದ್ರಪ್ಪ ಅಂತಂದ್ರೆ ನಾವು ಇಲ್ಲಿ ಏನಾಗ ಅವ್ರದ್ದು ಗುಲಾಮ್ ಆಗೋ ಪ್ರಸಂಗ ಬರ್ತದ್ರೆ ಅಂತ ನಾನು ಸಿಂಪಲ್ ಪ್ರಶ್ನೆ ಮಾಡಿದ್ದೆ. ಆಳವ್ರು ಯಾರು ನಿಮ್ಮ ಅಂತ ಮೋದಿ ಅವರು ಮುಸಲ್ಮಾನರ, ಸಿದ್ದರಾಮಯ್ಯವ್ರು ಮುಸಲ್ಮಾನರ, ರಾಹುಲ್ ಗಾಂಧಿ ಮುಸಲ್ಮಾನರ, ಯಾವ ರಾಜ್ಯದ ಒಂದು ರಾಜ್ಯದ ಮುಖ್ಯಮಂತ್ರಿ ಮುಸಲ್ಮಾನದನ ಈಗ ಅರೈದು ಮಾಡೋರು ನೀವು. ನಿಮ್ಮ ಕೈ ಸಂವಿಧಾನ ಅದ, ಜನ ನಿಮ್ಮನೇ ಅದಾರ ಅಂದಾಗ ನಿಮ್ಮನ್ನ ಅವ್ರು ಆಡ್ತಾರೆ ಸಾಧ್ಯ ಇದೆ ನಾನು. ಓಕೆ ಎಸ್, ನೋಡಿದ್ರಲ್ವಾ ಇದು ಇವತ್ತಿನ ಚರ್ಚಾ ವಿಷಯ ಆಗಿತ್ತು. ಮುನಿರತ್ನ ಅವರು ಮಾತನಾಡಿದಂತಹ ಮಾತುಗಳು, ಜೊತೆಗೆ ಅವರನ್ನು ಅರೆಸ್ಟ್ ಮಾಡಿದ ನಂತರ ಬೆಳೆದಂತಹ ಎಲ್ಲ ಬೆಳವಣಿಗೆಗಳು, ಲಕ್ಷ್ಮಣ ಹೆಬ್ಬಾಳ್ಕರ್ ಅವರು ಅವ್ರ ಮನೆಗೆ ಹೋಗಿರೋದಾಗಿರ್ಬಹುದು, ಬೇರೆ ಬೇರೆ ನಾಯಕರುಗಳಿಗೂ ಸ್ಟೇಟ್ಮೆಂಟ್ಸನ್ನು ಕೊಟ್ಟಿರೋದಾಗಿರ್ಬಹುದು, ಜೊತೆಗೆ ಮುನಿರತ್ನ ಅವರು ಸೇರಿದಂತೆ BJP ಮಾಡಿದಂತಹ ಆರೋಪಗಳಾಗಿರ್ಬಹುದು, ಯಾವುದು ಸತ್ಯ ಯಾವುದು ಮಿಥ್ಯ ಎಲ್ಲನೂ ಕೂಡ ಕ್ವೆಶನ್ ಮಾರ್ಕ್ ಆಗಿ ಎಂಡ್ ಆಗ್ತಾ ಇದೆ. ನಿಮಗೇನು ಅನಿಸುತ್ತೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, ಇವತ್ತಿನ ಚರ್ಚಾ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈ ಕನ್ನಡಿ.